ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ದಶರಥ ಅಗ್ನಿ ಎಂಬ ಯುವಕ ತಯಾರಿಸಿದ ರೈತರ ಸಂತೆಯ ಆಪನ್ನು ಹುಣಸಗಿ ಸಿಪಿಐ ದೌಲತ್ ಎನ್ಕೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ದೌಲತ್ ಎನ್ಕೆ ಹುಣಸಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ ಸ್ವಾಮಿ, ಸ್ಥಾವರಮಠ, ಯಾದಗಿರಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಗೌರವ ಅಧ್ಯಕ್ಷ ಸಿದ್ದನಗೌಡ ಕರಿಬಾವಿ, ದಶರಥ ಅಗ್ನಿ ಮಾತನಾಡಿದರು. ಬಾಲಕಿಯರ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರೇಶ್ ಬಿ ಚಿಂಚೋಳಿ, ಅಗ್ನಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರಗೌಡ ಪಾಟೀಲ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಂದಪ್ಪ ಎಸ್ ಸಾಗರ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಿದ್ದನಗೌಡ, ಎನ್ ಬಿರಾದರ್. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ಅಲಂಕರಿಸತಕ್ಕಂತ ನಿಂದ್ರೆ